ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ತಾವೀಗ ಆಲ್ರೆಡಿ ತಮ್ಮನೇಲಿ ನೋಡಿ ವಿಷಯ ಏನು ಅಂತ ಅರ್ಥ ಮಾಡ್ಕೊಂಡಿರ್ಬೋದು. ಹೌದು ಫ್ರೆಂಡ್ಸ್, ಸ್ವತಃ ನನ್ನದೇ ಸೈಟ್ನ ಇವತ್ತು ಸೇಲ್ಗಿಟ್ಟಿದ್ದೀನಿ. ಈ ಸೈಟ್ ಬಂದು ಮೈಸೂರಿನ ಶೂಟಿಂಗ್ ಮಹದೇವಪುರ ರಸ್ತೆನಲ್ಲಿ ಬರುತ್ತೆ. ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸರಿ ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಈಗ ನನ್ನ ಸೈಟ್ನ ತೋರಿಸ್ತೀನಿ. ಸೊ ಅದಕ್ಕೂ ಮೊದಲು ನಾನು ಈಗೇನು ನಿಂತಿದ್ದೀನಿ ನೋಡಿ, ಇದೇ ಮಾಸ್ಟರ್ ಪ್ಲಾನ್ ರೋಡು. ಇದೊಂದು 60 ಫೀಟ್ ರಸ್ತೆ ಆಗಿರುತ್ತೆ. ನನ್ನ ರೈಟ್ ಸೈಡ್ಗೆ ಏನು ಮಡ್ ರೋಡ್ ಕಾಣಿಸ್ತಾ ಇದೆ ನೋಡಿ, ಎಲೆಕ್ಟ್ರಿಕ್ ಪೋಲ್ ಪಕ್ಕದಲ್ಲಿ. ಸೊ ಇಲ್ಲಿಂದ ಜಸ್ಟ್ 400 ಮೀಟರ್ಸ್ ಅವೇ ಶೂಟಿಂಗ್ ಮಹದೇವಪುರ ರಸ್ತೆ ನಿಮಗೆ ಸಿಗುತ್ತೆ. ಈಗ ನನ್ನ ಹಿಂದ್ಗಡೆ ಏನು ಕಾಣಿಸ್ತಾ ಇದೆ ನೋಡಿ, ಈ ಲೇಔಟ್ ಬಂದು ರೈ ಎಸ್ಟೇಟ್ಸ್ ಅವರ ಈಸ್ಟರ್ನ್ ಹಿಲ್ಸ್ ಲೇಔಟ್ ಅಂತ. ಸಾಧಾರಣ ಒಂದು 700 ಸೈಟ್ನ ಇಲ್ಲಿ ಡೆವಲಪ್ ಮಾಡಿದ್ದಾರೆ. ನಾನೀಗ ತೋರ್ಸೋಕೆ ಹೊರಟಿರ್ತಕ್ಕಂಥ ಲೇಔಟ್ ಹೆಸರು ಬಂದು ಫ್ಲೆಮಿಂಗೋ ಗ್ರೀನ್ಸ್ ಲೇಔಟ್ ಅಂತ. ನಮಗೆ ಇಲ್ಲಿ ರಸ್ತೆನಲ್ಲಿ ವ್ಯತ್ಯಾಸ ಆಗುತ್ತೆ ನೋಡಿ. ಹೊಸದಾಗಿ ಏನು ಟಾರ್ ರೋಡ್ ಹಾಕಿದ್ದಾರೆ ನೋಡಿ, ಅದು ರೈ ಎಸ್ಟೇಟ್ಸ್ ಅವರ ಈಸ್ಟರ್ನ್ ಹಿಲ್ಸ್ ಲೇಔಟ್. ನಾನು ಈಗ ನಿಂತಿರುವಂಥದ್ದು ಫ್ಲೆಮಿಂಗೋ ಗ್ರೀನ್ಸ್ ಲೇಔಟ್. ಸರಿ ಬನ್ನಿ, ಈಗ ನನ್ನ ಸೈಟ್ ಯಾವುದು ಸೇಲ್ಗಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನನ್ನ ಸೈಟ್ ಸೇಲ್ಗಿರುವಂಥದ್ದು ಸೈಟ್ ನಂಬರ್ 15. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದು ಕಾರ್ನರ್ ಸೈಟ್. ಇದು ಕಾರ್ನರ್ ಸೈಟ್ ಸೈಟ್ ನಂಬರ್ 16. ಇದರ ಪಕ್ಕದ ಸೈಟೇ ನನ್ನ ಸೈಟು ಸೇಲ್ಗಿರುವಂಥದ್ದು ನೋಡಿ ಫ್ರೆಂಡ್ಸ್, ಇದೇ ಸೈಟ್ ನಂಬರ್ 15. ಇದು ನನ್ನ ಸ್ವಂತ ಸೈಟ್ ಸೇಲ್ಗಿರುವಂಥದ್ದು. ಈ ಲೇಔಟ್ ಹಾಗೂ ಈ ಸೈಟ್ ಬಗ್ಗೆ ನಾನು ಇವಾಗ ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಸೈಟ್ ಬಂದು 30x40 ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಈ ಎಂಟೈರ್ ಲೇಔಟ್ ಬಂದು BMICAPA ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. BMICAPA ಅಂದರೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಅಂತ. ಸೊ ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು, ಬೆಂಗಳೂರಿಂದ ಮೈಸೂರವರೆಗೂ ಒಂದು ಹಳೇದು ನೈಸ್ ರೋಡ್ ಪ್ರಾಜೆಕ್ಟ್ ಇತ್ತು. ಸೊ ಆ ಒಂದು ಸ್ಟ್ರೆಚ್ನಲ್ಲಿ ಬರುವಂಥ ಲೊಕ್ಯಾಲಿಟಿ ಜಾಗ ಅಥವಾ ಏರಿಯಾಗಳೆಲ್ಲ BMICAPA ಅವರ ಲಿಮಿಟ್ಸ್ನಲ್ಲಿ ಬರುತ್ತೆ ನೋಡಿ. ಈ ಒಂದು ಎಂಟೈರ್ ಲೇಔಟ್ನಲ್ಲಿ ಫಾರ್ಮ್ 9 & 11A ಖಾತಾ ಸಿಗುತ್ತೆ, ವಿಚ್ ಇಸ್ ಈಕ್ವಲ್ ಟು ನೀವೇನು BDA A ಖಾತಾ ಅಂತ ಹೇಳ್ತೀರಿ, ಮೂಡಾ A ಖಾತಾ ಅಂತ ಹೇಳ್ತೀರಿ ನೋಡಿ, ಅದಕ್ಕೆ ಈಕ್ವಲ್ ಆದಂಥ ಖಾತೆ ಇದು. ಇದು ಗ್ರಾಮ ಪಂಚಾಯತಿ ಲಿಮಿಟ್ಸ್ನಲ್ಲಿ ಬರುತ್ತೆ. ಬಟ್ ಒಂದು ವಿಷಯ ಹೇಳ್ತೀನಿ, ಯಾರೇ ಈ ಒಂದು ಸೈಟ್ನ ಪರ್ಚೇಸ್ ಮಾಡಿದ್ರೆ ಐ ವಿಲ್ ಗ್ಯಾರಂಟಿ ದೆಮ್ ಕ್ಲಿಯರ್ ಟೈಟಲ್. ಈ ಎಂಟೈರ್ ಲೇಔಟು ಕ್ಲಿಯರ್ ಟೈಟಲ್ ಇದೆ. ನನ್ನ ಅದೃಷ್ಟಕ್ಕೆ ಲ್ಯಾಂಡ್ ಓನರ್ ಶೇರ್ನಲ್ಲೇ ನಾನು ಈ ಒಂದು ಸೈಟ್ನ ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ಲ್ಯಾಂಡ್ ಓನರ್ ಶೇರ್ ಹಾಗೂ ಡೆವಲಪರ್ ಶೇರ್ ಎರಡು ಶೇರ್ ಇದೆ. ಅದರಲ್ಲಿ ನಾನು ಲ್ಯಾಂಡ್ ಓನರ್ ಶೇರ್ನಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಹಂಗಾಗಿ ತಮಗೆ ಯಾವುದೇ ರೀತಿಯಾದಂಥ ಟೈಟಲ್ ಇಶ್ಯೂಸ್ ಆಗಲಿ ಡಾಕ್ಯುಮೆಂಟೇಷನ್ ಇಶ್ಯೂಸ್ ಆಗಲಿ ಏನು ಕೂಡ ಬರೋದಿಲ್ಲ ನೋಡಿ. ಈ ಲೇಔಟ್ ಬಂದು ಟೋಟಲಿ 4 ಎಕರೆ 14 ಗುಂಟೆನಲ್ಲಿ ಡೆವಲಪ್ ಮಾಡಿರುವಂಥ ಲೇಔಟು. ಒಟ್ಟು 73 ಸೈಟ್ಗಳನ್ನು ಇಲ್ಲಿ ಡೆವಲಪ್ ಮಾಡಿದ್ದಾರೆ. 30x40, 30x50 ಹಾಗೂ 6 ಸೈಟ್ಗಳು ಕೂಡ ಇದೆ ನೋಡಿ. ಈ ಒಂದು ಲೇಔಟ್ನಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಏನಿದೆ ಅಂತ ನೋಡೋದಾದರೆ, ಸಾಧಾರಣ ಎಲ್ಲ ಲೇಔಟ್ನಲ್ಲಿ ಅಪ್ರೂವ್ಡ್ ಲೇಔಟ್ನಲ್ಲಿ 30 ರಸ್ತೆ ಇರುತ್ತೆ. ಆದರೆ ಇಲ್ಲಿ 10 ಮೀಟರ್ಸ್ ರೋಡ್ ಇದೆ. 10 ಮೀಟರ್ಸ್ ಅಂದರೆ 33 ಫೀಟ್ ರಸ್ತೆ ಇದೆ. BMICAPA ಅಪ್ರೂವ್ಡ್ನಲ್ಲಿ ಮಾತ್ರ ತಾವು ಈ 33 ಫೀಟ್ ರಸ್ತೆನ ನೋಡೋದಕ್ಕೆ ಸಾಧ್ಯ ಸಾಧಾರಣವಾಗಿ. ಹಾಗೆ ಇಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೆ ತಮಗೆ ವಾಟರ್ ಕನೆಕ್ಷನ್ ಆಗಿರ್ಬೋದು, UGD ಕನೆಕ್ಷನ್ ಆಗಿರ್ಬೋದು, ಇದನ್ನೆಲ್ಲ ಆಲ್ರೆಡಿ ಈಗ ಮಾಡಿದ್ದಾರೆ. ನೋಡಿ ಈ ಸೈಟ್ ಬಂದು 30 ಅಗಲ 40 ಉದ್ದ ಬರುತ್ತೆ. ನನ್ನ ಹಿಂದ್ಗಡೆ ಕಾಣಿಸ್ತಾ ಇರ್ತಕ್ಕಂಥ ಲೇಔಟ್ ಬಂದು ನೈಸ್ ವಿಸ್ಟಾಸ್ ಲೇಔಟು. ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡಬೇಕು ತಾವು ನೋಡಿ, ಇಲ್ಲಿ ಹಳ್ಳ ದಿಣ್ಣೆ ಎಲ್ಲೂ ಕೂಡ ಇಲ್ಲ ಈ ಎಂಟೈರ್ ಲೇಔಟ್ನಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು. ಫುಲ್ಲು ಫ್ಲ್ಯಾಟ್ ಆಗಿದೆ, ಅಕ್ಕಪಕ್ಕದ ಸೈಟ್ಗಳನ್ನೇ ನೋಡಿ, ಫುಲ್ ಎಂಟೈರ್ ಲೇಔಟ್ನ ತಾವು ಸುತ್ತಿ ನೋಡಿ ಎಲ್ಲ ಕಡೆ ಫ್ಲ್ಯಾಟ್ ಆಗಿದೆ. ಹಾಗೆ ಈ ಒಂದು ಜಾಗ ತುಂಬ ಹೈಟ್ನಲ್ಲಿರುವಂಥ ಜಾಗ ಇದು. ಎಲಿವೇಶನ್ ನೋಡೋದಾದರೆ ತುಂಬ ಹೈಟಲ್ಲಿದೆ ಈ ಜಾಗ. ಹಂಗಾಗಿ ಈ ಮಳೆ ಬಂದು ಫ್ಲಡ್ಡಿಂಗ್ ಆಗೋದು ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ನೋಡಿ ನಾನು ಮೊದಲೇ ಹೇಳ್ದಾಗೆ ಇದೊಂದು
ಎ ಖಾತಾ ಪ್ರಾಪರ್ಟಿ ಅಂದ್ರೆ ಇಲ್ಲಿ ಇ ಖಾತಾ ಅಂತ ಕರೀತಾರೆ, ಆರ್ ಡಿ ಪಿ ಆರ್ ನಲ್ಲಿ ಇ ಖಾತಾ ಅಂತಾರೆ. ಇ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ ತಮಗೆ ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲೂ ಕೂಡ ಸೈಟ್ ಪರ್ಚೇಸ್ ಲೋನ್ ಆಗಿರ್ಬೋದು, ಹೌಸ್ ಕನ್ಸ್ಟ್ರಕ್ಷನ್ ಲೋನ್ ಆಗಿರ್ಬೋದು, ಇದೆಲ್ಲ ಸಿಗುತ್ತೆ. ಸೊ ಹಾಗೆ ಈ ಒಂದು ಲೇಔಟ್ ನಲ್ಲಿ ಈಗ ಆಲ್ರೆಡಿ ಒಂದು ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ನಾವು ನನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಹಾಗೆ ಮತ್ತೊಬ್ರು ಬೋರ್ವೆಲ್ ಕೂಡ ಈಗ ಆಲ್ರೆಡಿ ತೆಗ್ದಿದ್ದಾರೆ, ಅವರು ಕೂಡ ಆದಷ್ಟು ಬೇಗ ಮನೆ ಕಟ್ಟುವಂತ ಸಾಧ್ಯತೆಗಳಿದೆ. ನಾನು ನೋಡಿ ವ್ಯೂವರ್ಸ್, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಲೇಔಟು ಕ್ಲಿಯರ್ ಟೈಟಲ್ ಇರುವಂತ ಲೇಔಟ್ ಅಂತ. ಯಾಕಂದ್ರೆ ಈ ಒಂದು ಲೇಔಟ್ ನಲ್ಲಿ ಕಾನೂನು ಪ್ರಕಾರ ಪಾರ್ಕ್ ಆಗಿರ್ಬೋದು, ಸಿ ಎ ಸೈಟ್ ಆಗಿರ್ಬೋದು, ಇದೆಲ್ಲ ಕಾನೂನುಬದ್ಧವಾಗಿ ಮಾಡಿದ್ದಾರೆ. ತಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ಪಾರ್ಕ್ ಅಂತ ಏನು ಇಲ್ಲಿ ಬರೆದಿದ್ದಾರೆ ನೋಡಿ, ಅಲ್ಲಿ ಸರ್ವೆ ನಂಬರ್ ಕೂಡ ಬರೆದಿದ್ದಾರೆ, ಹಾಗೆ ಎಷ್ಟು ಸ್ಕ್ವಯರ್ ಮೀಟರ್ಸ್ ಇದೆ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು, ಬೈಲಾಸ್ನ ಫಾಲೋ ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ವಿಷಯ ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗು ಟ್ರಾನ್ಸ್ಪರೆಂಟ್ ಆಗಿ ಇದೆ ನೋಡಿ. ಈ ಲೇಔಟ್ ನಲ್ಲಿ ವಾಟರ್ ಟ್ಯಾಂಕ್ ಕೂಡ ಈಗ ಆಲ್ರೆಡಿ ಕಟ್ಟಿದ್ದಾರೆ. ಸೊ ಇಲ್ಲಿ ಟೋಟಲ್ 73 ಸೈಟ್ ಏನಿದೋ ಅದಕ್ಕೆ ಸಫಿಷಿಯಂಟ್ ಆದ ವಾಟರ್ ಸಪ್ಲೈ ಮಾಡೋದಕ್ಕೆ ಈಗ ಆಲ್ರೆಡಿ ಓವರ್ ಹೆಡ್ ವಾಟರ್ ಟ್ಯಾಂಕ್ ಕೂಡ ಕಟ್ಟಿದ್ದಾರೆ. ನೋಡಿ ಈಗ ನನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ತಾವು ಏನ್ ನೋಡ್ತಾ ಇದ್ರು, ಇದು ಸಿ ಎ ಸೈಟ್. ಸಿ ಎ ಸೈಟ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಸಿವಿಕ್ ಕಮ್ಯುನಿಟಿ ಸೈಟ್ ಅಂತಾರೆ, ಕನ್ನಡದಲ್ಲಿ ನಾಗರಿಕ ಸೌಲಭ್ಯ ಸೈಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಈ ರೀತಿಯಾಗಿ ಪಬ್ಲಿಕ್ ಯೂಸ್ಗೆ ಅಂತಾನೆ ಡೆಡಿಕೇಟೆಡ್ ಆಗಿ ಇಟ್ಟಿರುವಂತ ಸೈಟ್ನ ಸಿವಿಕ್ ಕಮ್ಯುನಿಟಿ ಸೈಟ್ ಅಂತ ಕರೀತಾರೆ. ಹಾಗೆ ತಾವು ದಯವಿಟ್ಟು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಸೈಟಿನ ಮುಂದೆ ಕೂಡ ಈಗ ಆಲ್ರೆಡಿ ಗಿಡಗಳನ್ನ ನೆಟ್ಟಿದ್ದಾರೆ. ತಾವು ಮೇಂಟೆನೆನ್ಸ್ ಕೂಡ ಅಬ್ಸರ್ವ್ ಮಾಡ್ಬೋದು, ತುಂಬಾ ಕ್ಲೀನ್ ಆಗಿ ಈ ಒಂದು ಲೇಔಟ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಲೇಔಟ್ ಮೇಂಟೆನೆನ್ಸ್ಗೆ ಅಂತಾನೆ ಒಂದು ನಾಮಿನಲ್ ಪ್ರೈಸ್ ನ ಚಾರ್ಜ್ ಮಾಡ್ತಾ ಇದ್ದಾರೆ, ಹಂಗಾಗಿ ಟೈಮ್ ಟು ಟೈಮ್ ಬಹಳ ಚೆನ್ನಾಗಿ ಈ ಒಂದು ಲೇಔಟ್ ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ನಾನು ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಬರೀ ಡಿ ಸಿ ಕನ್ವರ್ಷನ್ ಸೈಟ್ ಗಳನ್ನ ಬಹಳಷ್ಟು ಜನ ಡೆವಲಪ್ ಮಾಡಿ ಮಾರ್ತಾ ಇದ್ದಾರೆ. ಬರೀ ಡಿ ಸಿ ಕನ್ವರ್ಷನ್ ಇರುವಂತ ಸೈಟ್ ಗಳಲ್ಲಿ ತಾವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಕಾನೂನು ಪ್ರಕಾರ ನಿರ್ಮಾಣ ಮಾಡಬೇಕಾಗಿರುವಂತ ಪಾರ್ಕ್ ಇರೋದಿಲ್ಲ, ಸಿ ಎ ಸೈಟ್ ಇರೋದಿಲ್ಲ, ಎಸ್ ಟಿ ಪಿ ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಯಾವುದು ಕೂಡ ಇರೋದಿಲ್ಲ. ಈ ರೀತಿಯಾದಂತ ಬೈಲಾಸ್ಗಳಾಗಿರ್ಬೋದು, ಬೇಸಿಕ್ ಕಮ್ಯುನಿಟೀಸ್ಗಳಾಗಿರ್ಬೋದು, ಯಾವುದು ಕೂಡ ಈ ರೆವೆನ್ಯೂ ಲೇಔಟ್ ಆಗಲಿ ಅಥವಾ ಬರೀ ಡಿ ಸಿ ಕನ್ವರ್ಷನ್ ಲೇಔಟ್ ಆಗಲಿ ಇಲ್ಲಿ ಯಾವುದು ಇರೋದಿಲ್ಲ. ಬೆಂಗಳೂರಿನಲ್ಲಿ ಹೇಳ್ತಾರೆ 500,000 ನಾವು ಒಂದು ಸೈಟ್ ಕೊಡ್ತೀವಿ, 1,00,000 ಫುಲ್ ಸೈಟ್ ಕೊಟ್ಬಿಡ್ತೀವಿ ಅಂತ. ಬಟ್ ನೀವು ಸೂಕ್ಷ್ಮವಾಗಿ ಅದನ್ನು ಅಬ್ಸರ್ವ್ ಮಾಡಿದ್ರೆ 500,000 ಬೆಂಗಳೂರಿನ ಹತ್ರದಲ್ಲಿ ಯಾರಾದರೂ ಸೈಟ್ ಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ತಾವು ಪರಿಗಣಿಸಿದ್ರೆ ಈ ಒಂದು ಲೇಔಟ್ ಬಂದು ಕಾನೂನುಬದ್ಧವಾಗಿ ಡಿ ಸಿ ಕನ್ವರ್ಷನ್ ಮಾಡಿ, ಹಂಗಂದ್ರೆ ಅಗ್ರಿಕಲ್ಚರ್ ಯೂಸಿಂದ ನಾನ್ ಅಗ್ರಿಕಲ್ಚರ್ ಯೂಸ್ಗೆ ಡಿ ಸಿ ಕನ್ವರ್ಷನ್ ಮಾಡಿ, ತದನಂತರ ಬಿ ಎಂ ಐ ಸಿ ಎ ಪಿ ಎ ಅವರಿಂದ ಈ ಎಂಟೈರ್ ಲೇಔಟ್ನ ಪ್ಲಾನ್ ಅಪ್ರೂವಲ್ ತಗೊಂಡು ಡೆವಲಪ್ಮೆಂಟ್ ವರ್ಕ್ಗಳೆಲ್ಲ ಮಾಡಿ ಮುಗಿದ ಮೇಲೆ ಮತ್ತೆ ಬಿ ಎಂ ಐ ಸಿ ಎ ಪಿ ಎ ಅವರಿಂದ ಸೈಟ್ ರಿಲೀಸ್ ಆರ್ಡರ್ ಕೂಡ ತಗೊಂಡು ಮೊದಲು ಖಾತಾನ ರಿಲೀಸ್ ಮಾಡಿಕೊಂಡು ತದನಂತರನೇ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು. ಭಾಳಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ, ಯಾವುದೇ ಒಂದು ಸೈಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಇವತ್ತು ಈಗ ಆಲ್ರೆಡಿ ಯಾರು ಎಕ್ಸಿಸ್ಟಿಂಗ್ ಓನರ್ ಇರ್ತಾರೆ ಅವ್ರ ಹೆಸರಿನಲ್ಲಿ ಖಾತಾ ಇರಬೇಕು, ಆಮೇಲೆ ಮಾತ್ರ ಯಾರು ಹೊಸದಾಗಿ ಕಸ್ಟಮರ್ಸ್ ಬರ್ತಾರೆ ನೋಡಿ ಬೈಯರ್ಸು, ಅವ್ರಿಗೆ ಸೇಲ್ ಮಾಡಿ ನಂತರ ಅವ್ರ ಹೆಸರಿಗೆ ಖಾತಾ ಟ್ರಾನ್ಸ್ಫರ್ ಆಗುವಂಥದ್ದು. ಈ ವಿಷಯ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ನಾನು ಈಗೇನು ಸೈಟ್ನ ಪರ್ಚೇಸ್ ಮಾಡಿದ್ದೀನಿ ನೋಡಿ, ಇಲ್ಲಿ ಕಾನೂನು ಪ್ರಕಾರ ಮೊದಲು ಲ್ಯಾಂಡ್ ಓನರ್ ಹೆಸರಿಗೆ ಇಂಡಿವಿಜುವಲ್ ಇ ಖಾತಾ ಮಾಡಿಸಿ ನಂತರ ಅವರಿಂದ ನಾನು ಪರ್ಚೇಸ್ ಮಾಡಿದ್ಮೇಲೆ ನನ್ನ ಹೆಸರಿಗೆ ಸೈಟ್ ನಂಬರ್ 15ಗೆ ಇ ಖಾತಾನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಾನು ಈ ವಿಡಿಯೋನಲ್ಲಿ ಇನ್ನು ಮುಂದಕ್ಕೆ ಈ ಲೇಔಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಡಾಕ್ಯುಮೆಂಟೇಷನ್ಸ್ನ ಕೂಡ ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ, ದಯವಿಟ್ಟು ಗಮನಿಸಿ. ಸೊ ಕೊನೆಯದಾಗಿ ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಕ್ಲಿಯರ್ ಟೈಟಲ್ ಇರುವಂಥ ಸೈಟ್ನ ಮೈಸೂರಿನಲ್ಲಿ ನೋಡ್ತಾ ಇದ್ರೆ ತಡ ಮಾಡದೆ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ವಿ ಕ್ಯಾನ್ ಡಿಸ್ಕಸ್ ಆ್ಯಂಡ್ ಪ್ರೊಸೀಡ್.
ಸೊ ಫೈನಲಿ ಈ ಒಂದು ಸೈಟ್ನ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದರೆ ಪರ್ ಸ್ಕ್ವಯರ್ ಫೀಟ್ 2550 ರೂಪಾಯಿ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪರ್ ಸ್ಕ್ವಯರ್ ಫೀಟ್ ಪ್ರೈಸ್ ಬಂದು 2550 ರುಪೀಸ್ ನೆಗೋಷಿಯಬಲ್ ಇದೆ. ನೋಡಿ, ಅದರಲ್ಲೂ ಯಾರಾದರೂ ನನ್ನ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಈ ಒಂದು ಸೈಟ್ನ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ನಾನು ಹೇಳ್ದಂಥ ಪ್ರೈಸ್ಗಿಂತ ಇನ್ನೂ ಕಡಿಮೆಗೆ ಕೊಡ್ತೀನಿ. ಹಾಗೆ ಯಾರಾದರೂ ಇಮಿಡಿಯೇಟ್ ಸೆಟಲ್ಮೆಂಟ್ಗೆ ರೆಡಿ ಇದ್ದರೆ ಅವ್ರಿಗೆ ಇನ್ನೂ ಬೆಸ್ಟ್ ಪ್ರೈಸ್ಗೆ ಖಂಡಿತವಾಗ್ಲೂ ಕೊಡ್ತೀನಿ. ಕೊನೆಯದಾಗಿ ಫ್ರೆಂಡ್ಸ್, ನಾನು ಈ ಒಂದು ಲೇಔಟ್ನ ಎಂಟೈರ್ ವ್ಯೂ ತೋರಿಸ್ತಾ ಜೊತೆ ಜೊತೆಗೆ ಈ ಒಂದು ಲೇಔಟ್ಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. ನಾನು ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೋರಿಸ್ತೀನಿ ಅಂದರೆ, ಮೊದಲನೇದಾಗಿ ಡಿ ಸಿ ಕನ್ವರ್ಷನ್ ಆರ್ಡರ್, ಆಮೇಲೆ BMI CAPA ಅವರಿಂದ ಕೊಟ್ಟಿರ್ತಕ್ಕಂಥ ಲೇಔಟ್ ಪ್ಲ್ಯಾನ್ ಅಪ್ರೂವಲ್, ಆಮೇಲೆ BMI CAPA ಅವರಿಂದ ಕೊಟ್ಟಿರ್ತಕ್ಕಂಥ ಸೈಟ್ ರಿಲೀಸ್ ಆರ್ಡರ್, ನೆಕ್ಸ್ಟ್ ರೇರಾ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಆಮೇಲೆ ಗ್ರಾಮ ಪಂಚಾಯತಿ ಕಡೆಯಿಂದ ಕೊಟ್ಟಿರ್ತಕ್ಕಂಥ NOC ಅಥವಾ ದೃಢೀಕರಣ ಪತ್ರ, KIADB ಅವರಿಂದ ಕೊಟ್ಟಿರ್ತಕ್ಕಂಥ NOC ಅಥವಾ ದೃಢೀಕರಣ ಪತ್ರ. ಏನಂತ ಈ ಒಂದು ಲೇಔಟ್, KIADB ಅವರ ಯಾವುದೇ ಪ್ರಾಜೆಕ್ಟ್ಗೆ ಲ್ಯಾಂಡ್ ಅಕ್ವೈರ್ ಆಗಿಲ್ಲ ಅಂತ. ನೆಕ್ಸ್ಟ್ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್, ಅವ್ರ ಕಡೆಯಿಂದ ಕೊಟ್ಟಿರ್ತಕ್ಕಂಥ NOC ಅಥವಾ ದೃಢೀಕರಣ ಪತ್ರ. ಏನಂತ ಈ ಒಂದು ಲೇಔಟ್ನ ಜಾಗ ಬಂದು ಗೌರ್ನಮೆಂಟ್ ಅವರ ಯಾವುದೇ ರೆಸಿಡೆನ್ಷಿಯಲ್ ಆಗಿರಲಿ, ನಾನ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಗಳಾಗಿರಲಿ, ಅದಕ್ಕೆ ಈ ಒಂದು ಲ್ಯಾಂಡ್ ಅಕ್ವೈರ್ ಆಗಿಲ್ಲ ಅಂತೇಳಿ ದೃಢೀಕರಣ ಪತ್ರ ಕೊಟ್ಟಿರ್ತಾರೆ. ಆಮೇಲೆ ಸೆಸ್ಕಾಮ್ ಕಡೆಯಿಂದ NOC ಕೊಟ್ಟಿರ್ತಾರೆ. ಅದಷ್ಟೇ ಅಲ್ಲ, ನಾನು ಮ್ಯೂಟೇಷನ್ ರಿಜಿಸ್ಟರ್ ಕೂಡ ತೋರಿಸ್ತೀನಿ. ಅಂದರೆ ಏನು, ಈ ಒಂದು ಲ್ಯಾಂಡ್ ಓನರ್ ಈ ಲ್ಯಾಂಡ್ನ ಪರ್ಚೇಸ್ ಮಾಡಿದಾಗ ಹಕ್ಕು ಬದಲಾವಣೆ ಪತ್ರ ಅಂತ ಕೊಟ್ಟಿರ್ತಾರೆ ನೋಡಿ, ಅದನ್ನು ಮ್ಯೂಟೇಷನ್ ರಿಜಿಸ್ಟರ್ ಅಂತ ಕರೀತಾರೆ. ಅದನ್ನು ಕೂಡ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಸಾಮಾನ್ಯವಾಗಿ ಯಾರು ಕೂಡ ಆನ್ಲೈನ್ನಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಜಾಸ್ತಿ ತೋರಿಸೋದಿಲ್ಲ, ಬಟ್ ಸ್ಟಿಲ್ ನಾನು ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತೋರಿಸ್ತೀನಿ. ಯಾಕಂದರೆ ನಾವು ಇನ್ನು ಮುಂದಕ್ಕೆ ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೂ ಕೂಡ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಆ ಒಂದು ಕಾರಣಕ್ಕೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯ ತನಕ ನೋಡಿ.